गुरुभ्यो नमः श्रीमदानंदतीर्थ भगवत्पादाचार्येभ्यो नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। मायावी परमानन्दं त्यक्त्वा वैकुण्ठमुत्तमं स्वामिपुष्करणी तीरे रमया सह मोदते। वेङ्कटाद्रिसमस्तानं ब्रह्माण्डे नास्ति किञ्चन वेङ्कटेशसमो देवः न भवतो न भविष्यति। एतेन सत्यवाक्येन सर्वार्थान् साधयाम्यहम्। परमपवित्रवाद ತಿರುಪತಿ ಏನಿದೆ ಅಲ್ಲಿ ವಿರಾಜಮಾನನಾಗಿರತಕ್ಕಂಥ ಶ್ರೀನಿವಾಸ ದೇವರ ಒಂದು ಮಹಿಮೆಯನ್ನು ನಾವು ಅಲ್ಪಕಾಲದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ತಿರುಪತಿಯ ಶ್ರೀನಿವಾಸ ಕಲಿಯುಗದಲ್ಲಿ ವೈಕುಂಠದಿಂದ ಭಕ್ತರಿಗೆ ಅನುಗ್ರಹ ಮಾಡಬೇಕು ಎಂಬ ಉದ್ದೇಶದಿಂದಲೇ ಕೇವಲ ಅವನಿಲ್ಲಿಗೆ ಬಂದು ಭೂಮಿಯಲ್ಲಿ ಇಳಿದಿದ್ದಾನೆ. ವಾದಿರಾದರು ಹೇಳುವಾಗ ಯೋ ದೇವೋ ಭುವಿ ವರ್ತತೆ ಕಲಿಯುಗೆ ವೈಕುಂಠ ಲೋಕಸ್ಥಿತೋ ಭಕ್ತಾನಾಂ ಪರಿಪಾಲನಾಯ ಸತತಂ ಕಾರುಣ್ಯ ವಾರಾಂನಿಧಿ ಶ್ರೀ ಶೇಷಾಖ್ಯ ಮಹೇಂದ್ರ ಮಸ್ತಕಮಣಿ ಭಕ್ತೈಕ ಚಿಂತಾಮಣಿ ಶ್ರೀಮದ್ವೇಂಕಟ ಭೂಧರೇಂದ್ರರಮಣಃ ಕುರ್ಯಾದ್ಧರಿನ್ ಮಂಗಳಂ. ಹೀಗೆ ವೈಕುಂಠದಲ್ಲಿರತಕ್ಕಂಥ ಪರಮಾತ್ಮ ಮಾಯಾವಿ, ಮಾಯಾ ಅಂದರೆ ಲಕ್ಷ್ಮೀದೇವಿ, ಅವಳನ್ನು ರಕ್ಷಣೆ ಮಾಡತಕ್ಕಂಥ ಪರಮಾತ್ಮ ಮಾಯಾವಿ ಏನಿದ್ದಾನೆ ಅವನು ಪರಮಾನಂದಂ ವೈಕುಂಠಂ ತಕ್ತ್ವ, ಪರಮ ಆನಂದ ಸ್ವರೂಪವಾಗಿರತಕ್ಕಂಥ ಒಂದು ವೈಕುಂಠದಲ್ಲಿರತಕ್ಕಂಥ ತನ್ನ ಒಂದು ರೂಪವನ್ನು ಅಲ್ಲೇ ಒಂದು ರೂಪ ಇಟ್ಟು ತಕ್ತ್ವ ಅಲ್ಲೇ ಒಂದು ರೂಪ ಇಟ್ಟು ವೈಕುಂಠ ಖಾಲಿ ಮಾಡಲಿಲ್ಲ. ಪುನಃ ಇನ್ನೊಂದು ರೂಪದಿಂದ ಪರಮಾತ್ಮ ಈ ಭೂಮಿಗೆ ಬಂದಿದ್ದಾನೆ. ಯಾದಕ್ಕೋಸ್ಕರವಾಗಿ ಅಂದರೆ ಭಕ್ತ ಪರಿಪಾಲನಾಯ ಸತತಂ, ಭಕ್ತ ರಕ್ಷಣೆ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದಿದ್ದಾನೆ. ಅದಕ್ಕಾಗಿ ಶ್ರೀನಿವಾಸ ದೇವರ ಭೂಮಿ ಬರಲಿಕ್ಕೆ ಒಂದು ಕಾರಣ ಇದೆ. ಏನಂದರೆ ನಾರದರು ಏನಿದ್ದಾರೆ ಅವರು ಒಂದು ಸಾರಿ ಅವರು ಹೇಳ್ತಾರೆ, ನಾರದರು ನೀವು ಊರೆಲ್ಲ ಅಂದರೆ ಮೂರು ಲೋಕದಲ್ಲೆಲ್ಲ ಸುತ್ತು ಬಂದಿದ್ದೀರಿ ನೀವು, ಆ ಮೂರು ಲೋಕದಲ್ಲಿ ವಿಶೇಷಗಳೇನು ಕೇಳಿದಾಗ ಅದರಲ್ಲಿ ಭೂಲೋಕದಲ್ಲಿ ವಿಶೇಷವೇನು ಅಂತ ಪರಮಾತ್ಮ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾರೆ, ಏನು ಸ್ವಾಮಿ ಎಲ್ಲಿ ನೋಡಿದ್ರು ರೋಗಗಳಂತೆ, ಆ ಕರೋನಾ ರೋಗ ಅಂತೆ, ಆ ರೋಗ ಅಂತೆ, ಈ ರೋಗ ಅಂತೆ ಎಲ್ಲ ದುಃಖ ಪಡ್ತಾ ಇದ್ದಾರೆ. ದಾರಿದ್ರ್ಯ, ಜ್ಞಾನ ಇಲ್ಲ, ಬರೀ ತಾಪತ್ರೆಗಳಿಂದ ಬೆಂದು ಹೋಗಿದ್ದಾರೆ. ಎಷ್ಟೋ ಜನ ಸಜ್ಜನರು ಪಾಪ ದುಃಖ ಪಡ್ತಾ ಇದ್ದಾರೆ. ಅದಕ್ಕಾಗಿ ನೀನು ಅನುಗ್ರಹ ಮಾಡಬೇಕು ಸ್ವಾಮಿ ಅಂದಾಗ ಯಾವುದಾದ್ರೂ ಒಂದು ನೆಪ ಮಾಡಿಕೊಂಡು ನಾನು ಭೂಮಿಗೆ ಬರ್ತೇನೆ, ಆ ಎಲ್ಲ ಸಜ್ಜನರು ರಕ್ಷಣೆ ಮಾಡೋಣ ಎಂಬುದಾಗಿ ಪರಮಾತ್ಮ ಹೇಳಿದ್ದ. ಅಲ್ಲೇ ಪಕ್ಕದಲ್ಲೇ ಶೇಷದೇವನು ಕೂಡ ಇರ್ತಾನೆ. ಅವನ ಮೇಲೆ ತಾನೆ ಪರಮಾತ್ಮ ಮಲಗಿರೋದು. ಅವನು ಹೇಳ್ತಾನೆ, ಸ್ವಾಮಿ ನೀನು ಎಲ್ಲೆಲ್ಲಿ ನೀವು ಹೋಗ್ತೀಯೋ ಅಲ್ಲಿ ನೀವು ನನ್ನ ಮೇಲೆ ನಿಂತಿರಬೇಕು ನೀನು. ಆದ್ದರಿಂದ ಗರುಡನ ಅದೇ ಹೇಳ್ತಾನೆ, ಸ್ವಾಮಿ ನಾನು ಕರ್ಕೊಂಡು ಹೋಗೋದು ನಿನ್ನೇ ಅಂತ ಹೇಳ್ತಾನೆ. ಹೀಗಾಗಿ ಗರುಡ ಮತ್ತು ಶೇಷ ಇಬ್ಬರೂ ಕೂಡ ಶೇಷದೇವರೇನಿದ್ದಾರೆ ಅವರು ಈ ಒಂದು ತಿರುಪದ ತಿರುಮಲ ಅಂತ ಏನು ಪರ್ವತ ಇದೆ ಆ ಪರ್ವತದಲ್ಲಿ ಅವರು ಪರ್ವತಾಕಾರವಾಗಿ ಅವ್ರು ನಿಂತ್ಕೊಂತಾರೆ. ಅದಕ್ಕೆ ಸರ್ಪಗಿರಿ ಯಾತ್ರೆ ಅಂತ ಹೇಳ್ತಾರೆ, ಸರ್ಪಗಿರಿ ಯಾತ್ರೆ. ಸರ್ಪಗಿರಿ ಯಾತ್ರೆ ಅದು ಸಾಮಾನ್ಯವಾಗಿ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲಂಥದ್ದು, ಭಾರಿ ಕಷ್ಟ ಆ ಪರಮಾತ್ಮನ ಯಾತ್ರೆ ಎಂಬತಕ್ಕಂಥದ್ದು ಸಿಗೋದು. ಅವನ ದರ್ಶನ ಇನ್ನೂ ಕಷ್ಟ ಸಿಗತಕ್ಕಂಥದ್ದು, ಯಾಕೆಂದರೆ ಪರಮಾತ್ಮನ ದರ್ಶನ, ಸ್ವಾಮಿ ಪುಷ್ಕರಣಿ ಸ್ನಾನ, ಆಮೇಲೆ ವಿಷ್ಣು ಸಹಸ್ರನಾಮ ಇದೆಲ್ಲ, ಈ ಮೂರು ಕೂಡ ತ್ರಯಂ ಅತ್ಯಂತ ದುರ್ಲಭಂ ಎಂಬುದಾಗಿ ಹೇಳ್ತಾರೆ. ಆದರೆ ಇಂತಹ ಒಂದು ಅದ್ಭುತವಾದ ಕ್ಷೇತ್ರ, ಶೇಷದೇವರು ಪರ್ವತವಾಗಿದ್ದಾರೆ, ಗರುಡದೇವನೂ ಸೇರಿಕೊಂಡಿದ್ದಾನೆ, ಪರಮಾತ್ಮನೂ ಕೂಡ ಒಂದು ರೂಪದಿಂದ ಅವನು ಆ ಪರ್ವತದ ಮೇಲೆ ಮಲಗಿದಂತೆ ಕಂಡು ಬರ್ತಾ ಇದೆ. ಇಂತಹ ಪರಮಾತ್ಮ ತಿರುಮಲಾದ್ರಿಯಲ್ಲಿ ಪರಮಾತ್ಮ ಬಂದು ನೆಲೆಸಿದ್ದಾನೆ. ಈ ಸಂದರ್ಭದಲ್ಲೇನೆ ಬ್ರಹ್ಮದೇವರೇನಿದ್ದಾರೆ ಅವರು ಒಂದು ಮಾತು ಕೇಳ್ತಾರೆ, ಸ್ವಾಮಿ ಈಗ ನೀನು ಕಲ್ಯಾಣಕ್ಕೋಸ್ಕರವಾಗಿ ನೀನು ಬಂದಿದ್ದಿ, ಕಲ್ಯಾಣಕ್ಕೋಸ್ಕರವಾಗಿ ನೀನು ಬಂದಿರತಕ್ಕಂಥವನಾಗಿದ್ದಿ, ಈ ಕಲ್ಯಾಣ ಏನಿದೆ ಅದು ಎಲ್ಲರಿಗೂ ಆಗಬೇಕು, ನಿನಗೂ ಒಂದು ಪದ್ಮಾವತಿ ಒಂದು ಕಲ್ಯಾಣ ಆಗಬೇಕು, ಅದಕ್ಕೋಸ್ಕರವಾಗಿ ನೀನು ಕಲ್ಯಾಣ ಮಾಡಿಕೊಂಡು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಎಷ್ಟು ವರ್ಷ ಇರಬೇಕಪ್ಪ ನಾನು ಅಂತ ಪರಮಾತ್ಮ ಕೇಳಿದ್ದಕ್ಕಾಗಿ ಅವರು ಹೇಳ್ತಾರೆ, ನಾನು ಎರಡು ದೀಪ ಹಚ್ಚಿದ್ದೇನೆ, ಆ ದೀಪ ಇರುವವರೆಗೂ ನೀನು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಯಾವ ದೀಪ ಅದು? ಯಾವತ್ ಕಲಿಯುಗಂ ತಿಷ್ಠೇತ್ ತಾವತ್ ದೀಪೋ ಅಭಿವರ್ಧತಾಂ. ಕಲಿಯುಗ ಇರೋಷ್ಟು ಕಾಲವೂ ಕೂಡ ಅಂದರೆ 432 ಕೋಟಿ ವರ್ಷಗಳದು ಒಟ್ಟು,
ಕಲಿಯುಗ ಅಂದರೆ 432,000 432,000 ವರ್ಷ ನೀನು ಇಲ್ಲೇ ಇರಬೇಕು ಅಂದರು ಆಯ್ತಪ್ಪ ಕಲಿಯುಗ ಪೂರ್ತಿ ನಾನು ಇಲ್ಲೇ ಇರ್ತೀನಿ ಭಕ್ತರ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಎಂಬ ಉದ್ದೇಶದಿಂದ ಪರಮಾತ್ಮ ಬಂದು ಆ ದೀಪ ಉರಿಯುವವರೆಗೂ ಇರ್ತಾನಂತೆ ಹೀಗಾಗಿ ಅದ್ಭುತವಾದಕ್ಕಂತ ಪರಮಾತ್ಮ ಆ ರೂಪವನ್ನು ಇಟ್ಕೊಂಡು ಈ ಶ್ರೀನಿವಾಸ ದೇವರ ಒಂದು ದೇವ ಅರಮನೆ ಇದ್ದಾಗಿದೆ ಆ ದೊಡ್ಡ ಅರಮನೆ ಅದು ಅವನು ಹೇಳ್ತಾನೆ ನಿಮ್ಮ ಅಂದ್ರೆ ತೊಂಡಮಾನ ರಾಯನ ಹೇಳ್ತಾನೆ ನಿಮ್ಮ ಅಣ್ಣ ಇದ್ನಲ್ಲ ಅವನು ಆಕಾಶರಾಜ ನನ್ನನ್ನು ತನ್ನ ಮಗಳನ್ನು ಕೊಟ್ಟು ನನ್ನನ್ನು ಗೃಹಸ್ಥನನ್ನಾಗಿ ಮಾಡಿದ ಆದರೆ ನನಗೆ ಮನೆಯೇ ಇಲ್ಲವಲ್ಲ ಅದೇ ತ್ರೈಲೋಕ್ಯ ಮೂರು ಲೋಕವೇ ಅವನ ತ್ರೈಲೋಕ್ಯ ಕುಟುಂಬ ಪಾಲನಾ ಪರ ಪರಮಾತ್ಮ ಅವನಿಗೆ ಮನೆ ಇಲ್ಲದೆ ಇರುತ್ತ ಆದರೆ ಅವನು ಹೇಳೋದೇನು ನಮ್ಮ ಮನೆ ಇಲ್ವಲ್ಲ ಒಂದು ಮನೆ ವ್ಯವಸ್ಥೆ ಮಾಡು ಅಂತ ಹೇಳಿದ ಕೂಡಲೇ ಈಗಿರತಕ್ಕಂಥ ಬಂಗಾರದ ಗೋಪುರ ಈ ನಾವು ಕಾಣಿಸ್ತಿರೋ ಬಂಗಾರದ ಗೋಪುರ ಕಾಣಿಸತ್ತಲ್ಲ ಆ ಗೋಪುರ ಇರತಕ್ಕಂಥ ಕೆಳಗಡೆ ಇರತಕ್ಕಂಥ ಜಾಗವೇ ಶ್ರೀನಿವಾಸ ದೇವರು ಇರತಕ್ಕಂಥ ಜಾಗ ಅದು ಅದನ್ನು ಕಟ್ಸಿರತಕ್ಕಂಥ ದೇವಿದೆ ಅದು ತೊಂಡಮಾನರಾಯ ಕಟ್ಸಿಕೊಟ್ಟಿರತಕ್ಕಂಥದ್ದು ಆದ್ದರಿಂದ ಅಂತಹ ತೊಂಡಮಾನರಾಯನ ಸೇವೆ ಅದ್ಭುತವಾಗಿರತಕ್ಕಂಥದ್ದು ಆ ಗಾಳಿ ಗೋಪುರಗಳು ಕಟ್ಸಿದ್ದು ಅವನೇ ಪರಮಾತ್ಮನ ಆದೇಶದಂತೆ ಮೊದಲು ಶ್ರೀನಿವಾಸ ದೇವರು ಮಾತಾಡ್ತಾ ಇದ್ದರು ಅವನ ಜೊತೆಗೆ ಆದರೆ ಒಂದು ಯಾವುದೋ ಒಬ್ಬ ಬ್ರಾಹ್ಮಣ ಇದ್ದಾನೆ ಕೂರ್ಮ ಎಂಬ ಬ್ರಾಹ್ಮಣ ಅವನಿಗೆ ಹೇಳ್ತಾರೋ ಆ ಬ್ರಾಹ್ಮಣ ತನ್ನ ಗರ್ಭಿಣಿ ಆದಕ್ಕಂಥ ತನ್ನ ಹೆಂಡತಿಯನ್ನು ಆ ತೊಂಡಮಾನರಾಯನ ಮೇಲೆ ಇಟ್ಟು ಅವನೇ ಮಾಡ್ತಾನೆ ತೀರ್ಥಯಾತ್ರೆ ಹೋಗ್ತಾನೆ ಎಷ್ಟೊತ್ತು ಎಷ್ಟು ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ 6 ತಿಂಗಳಾಗುತ್ತೆ ನಾ ಬರೋದು ಅಂತ ಹೇಳ್ದೆ ಸರಿ ಅವನೇ ಮಾಡ್ದ ಅವಳು ತುಂಬ ಸುಂದರಿ ಆದ್ದರಿಂದ ಬೇರೆ ದುಷ್ಟರ ಕಣ್ಣು ಬೀಳಬಾರ್ದು ಅಂಥೇಳಿ ಈ ಕೆಳಗಡೆ ಮನೆ ಇರ್ತಲ್ಲ ನೆಲಮಾಳಿಗೆ ಇರ್ತಲ್ಲ ಅಲ್ಲಿ ಅವಳನ್ನು ಇಟ್ಟು 6 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಸಾಮಗ್ರಿಗಳಲ್ಲಿ ಇಟ್ಟುಬಿಟ್ಟು ಅಲ್ಲಿ ಇರ್ತಾರೆ ಇಬ್ಬರು ಮಕ್ಕಳು ಬೇರೆ ಇರ್ತಾರೆ ಅವರಿಗೆ ಆದರೆ ಅವನು ಬರುವಾಗ 8 ತಿಂಗಳಾಗೋಗುತ್ತೆ ಈ ರಾಜನಿಗೆ ಈ ರಾಜಕಾರ್ಯದಲ್ಲಿ ಅವನು ಮರ್ತೇ ಹೋಗುತ್ತಾರೆ ಈ ಸಂದರ್ಭದಲ್ಲಿ ಅವಳು ಒಂದು ಮಗುವಿಗೆ ಜನ್ಮ ಕೊಟ್ಟು ಆ ಮಗು ಆ ಮೊದಲು ಎರಡು ಇತ್ತಲ್ಲ ಮಕ್ಕಳು ಅವರು ಸತ್ತು ಹೋಗಿ ಎಲ್ಲ ಎಲುಬುಗಳಾಗಿ ಹೋಗಿರ್ತಾರೆ ಪೂರ್ತಿ ಯಾರೂ ಇರುವುದೇ ಇಲ್ಲ ರಾಜನಿಗೆ ಅವ ಬ್ರಾಹ್ಮಣ ಕೇಳಿದ ಕೂಡಲೇ ಗೊತ್ತಾಗುತ್ತೆ ಓ ಅಲ್ಲಿ ಇಟ್ಟಿದ್ದಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಓಡಿಗೆ ಒಂದು ದಿವಸ ವಿಶ್ರಾಂತಿ ತಗೊಳ್ಳಿ ಅವರು ಬ್ರಹ್ಮೋತ್ಸವಕ್ಕೆ ಅವರು ಹೋಗಿದ್ದಾರೆ ಆದ್ದರಿಂದ ಅವರು ಬಂದಮೇಲೆ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ ಕೂಡಲೇ ತಕ್ಷಣ ತಾನು ಹೋಗಿ ಅಲ್ಲಿ ನೋಡ್ತಾನೆ ಎಲ್ಲ ಎಲುಬುಗಳು ಬಿದ್ದಿರುತ್ತೆ ತಕ್ಷಣ ಪರಮಾತ್ಮ ಹತ್ರ ಶ್ರೀಮಾರ್ ದೇವರ ಹತ್ರ ಮಾತಾಡಲಿಕ್ಕೆ ಅಂತ ಬರ್ತಾನೆ ಆಗ ಬರ್ತಾ ಇದ್ದು ಆ ಕೆಳಗಡೆ ಇರತಕ್ಕಂಥ ತೊಂಡಮಾನ ಅರಮನೆಗೂ ಮತ್ತು ಈ ಒಂದು ತಿರುಪತಿ ಶ್ರೀನಿವಾಸ ದೇವರು ನೋಡಲಿಕ್ಕೋಸ್ಕರ ಒಂದು ಬಾವಿ ಇರ್ತಾ ಸುರಂಗ ಮಾರ್ಗ ಬಾವಿ ಇರ್ತಾ ಇತ್ತು ಈಗೆಲ್ಲ ಅದರಲ್ಲೆಲ್ಲ ಗುರುವಾರದ ದಿವಸ ಪೂಲಿಂಗಿ ಉತ್ಸವ ಅಂತ ಮಾಡ್ತಾರೆ ಆ ಉತ್ಸವದ ಹೂವನ್ನು ಏನಿರುತ್ತೆ ಅದು ಯಾವುದು ನೈವೇದ್ಯ ಅಂತ ಕೊಡೋದಂತ ಪದ್ಧತಿ ಇಲ್ಲ ವೈಖಾನಸ ಆಗಮದಲ್ಲಿ ಅದೆಲ್ಲವನ್ನು ಕೂಡ ಆ ಪೂಲ ಅರ ಅಂತ ಅದಕ್ಕೆ ಹೇಳ್ತಾರೆ ಆ ಅರದಲ್ಲೇ ಹಾಕ್ಬಿಡ್ತಾರೆ ಬಾವಿಯಲ್ಲಿ ಹಾಕ್ಬಿಡ್ತಾರೆ ಅಲ್ಲಿಂದ ಬಂದ ರಾತ್ರಿ ದೇವತೆಗಳೆಲ್ಲ ಪೂಜೆ ಮಾಡುವ ಸಂದರ್ಭ ಇವನು ಬಂದು ಕೂಡಲೇ ದೇವತೆಗಳೆಲ್ಲ ತಮ್ಮ ಪೂಜೆಯನ್ನು ಸ್ಥಗಿತಗೊಳಿಸಿ ಅವರಲ್ಲಲ್ಲೇ ಮರೆಯಾದರು ಪರಮಾತ್ಮ ಕೇಳಿದೆ ಏನು ಹೀಗೆ ತರಾತುರಿಯಲ್ಲಿ ಬಂದಿದ್ದೆಯಲ್ಲ ರಾತ್ರಿ ಇದು ಅಕಾಲ ಅಲ್ವ ನೀವು ಬರಬಾರ್ದಾಗಿತ್ತಲ್ವಲ್ಲ ಅಂತ ಹೇಳಿದ ಕೂಡಲೇ ಸ್ವಾಮಿ ಹಿಂಗಾಗಿದೆ ಆ ಕೂರ್ಮ ಎಂಬ ಬ್ರಾಹ್ಮಣನಿಗೆ ಶಾಪ ಕೊಟ್ಟು ನನ್ನ ವಂಶವನ್ನೇ ಇಲ್ಲ ಅಂತ ಮಾಡಾಕ್ಬಿಡ್ತಾನೆ ಏನಾದರೂ ಅನುಗ್ರಹ ಮಾಡಿ ಆ ಮಕ್ಕಳನ್ನು ಬದುಕಿಸ್ಕೊಡು ಆ ಹೆಂಡತಿ ಬದುಕಿಸ್ಕೊಡು ಅಂತ ಕೇಳ್ತಾನೆ ಆಗ ಪರಮಾತ್ಮ ಹೇಳ್ತಾನೆ ಅಲ್ಲೊಂದು ತೀರ್ಥ ಇದೆ ಆ ತೀರ್ಥದಲ್ಲಿ ನನ್ನ ವಿಶೇಷವಾದ ಸನ್ನಿಧಾನ ಇರತಕ್ಕಂಥದ್ದು ಆ ಸನ್ನಿಧಾನದಲ್ಲಿ ಅಲ್ಲಿರತಕ್ಕಂಥ ನೀರನ್ನು ತಂದು ಆ ಎಲುಬುಗಳಿಗೆ ಪ್ರೋಕ್ಷಣೆ ಮಾಡಿದರೆ ಪುನಃ ಮೊದಲಿನಂಥವರಿಗೆ ಜೀವ ಬರುತ್ತೆ ಆದರೆ ನೀನು ಈ ಅಕಾಲದಲ್ಲಿ ಬಂದಿದ್ದಕ್ಕೋಸ್ಕರವಾಗಿ ನಾನು ಯಾವಾಗಲೂ ನಿನಗೆ ದರ್ಶನ ಕೊಡಬೇಕು ಅಥವಾ ನಾನು ಮಾತಾಡಬೇಕು ಯಾವುದು ಒಂದು ಮಾಡ್ತೀನಿ ಅಷ್ಟೇ ಅಂತ ಹೇಳಿದಾಗ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಅವನ ತೊಂಡಮಾರ ಹೇಳ್ತಾನೆ ಸ್ವಾಮಿ ದರ್ಶನ ಮಾತ್ರ ನೀ ತಪ್ಪಿಸ್ಬೇಡ ನನಗೆ ನೀ ಮಾತಾಡಲೇದು ಪರವಾಗಿಲ್ಲ ಅಂತ ಹೇಳ್ತಾರೆ ಅವತ್ತಿಂದ ಪರಮಾತ್ಮ ಮೌನ ವಹಿಸಿಬಿಡ್ತಾನೆ ಹಾಗಾಗಿ ಅಲ್ಲಿ ಹೇಳ್ತಾರೆ ಆ ತೊಂಡಮಾನ ರೂಪ ನಿರ್ಮಿತಿ ತೊಂಡಮಾನ ರೂಪದಿಂದ ನಿರ್ಮಿತವಾದಕ್ಕಂಥ ಈ ಒಂದು ವೈಕುಂಠ ಎಂಬತಕ್ಕಂಥದ್ದೇನಿದೆ ಭೂ ವೈಕುಂಠ ಅಂತ ಅಲ್ಲಿ ಆ ಶ್ರೀನಿವಾಸ ದೇವರು 5,000 ವರ್ಷದವರು ಕೂಡ ಪರಮಾತ್ಮ ನಿಂತ್ಕೊಂಡಿದ್ದಾನೆ ನಿಂತಿರುವ ವೈಖರಿಯಾಗೆ ಶಂಖಚಕ್ರವನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ ಯಾರು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡು ಒಂದು ಕೈ ಪರಮಾತ್ಮದ್ದೇನಿದೆ ಅದು ಕಟಿಹಸ್ತ ಅಂತ ಹೇಳ್ತಾರೆ ಕಟಿಹಸ್ತ ಒಂದು ಕಡೆ ಅಭಯಹಸ್ತ ವರದ ಹಸ್ತ ಅಂತ ಹೇಳ್ತಾರೆ ಆ ವರದ ಹಸ್ತವನ್ನು ಪರಮಾತ್ಮ ಇಟ್ಕೊಂಡಿದ್ದಾನೆ ಕೈ ಹಿಂಗೆ ಇಟ್ಕೊಂಡಿದ್ದಾನೆ ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ ಅಂದರೆ ಕಟಿ ಎತ್ತಿ ಇಟ್ಕೊಂಡಿದ್ದಾನೆ ಇನ್ನು ಕೈ ಹೀಗಂತ ಇದ್ದಾನೆ ಒಂದು ವರದ ಹಸ್ತ ಒಂದು ಕಟಿ ಹಸ್ತ ಇದಕ್ಕೆ ಅರ್ಥ ಏನು ಅಂದರೆ ಯಾರು ನನ್ನ ಪಾದವನ್ನು ಭಕ್ತಿಯಿಂದ ಅವರು ಭಜಿಸ್ತಾರೋ ಅಂಥವರಿಗೆ ಅಂದರೆ ಶಂಖಚಕ್ರಾದಿಗಳು ಧಾರಣೆ ಮಾಡಿಕೊಂಡು ಅಂದರೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಯಾರು
ನನ್ನ ಪಾದವನ್ನು ಭಜಿಸ್ತಾರೋ ಅಂಥವರಿಗೆ ಈ ಸಂಸಾರ ಸಾಗರ ಎಂಬುದಕ್ಕಂಥದ್ದು ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ ಸ್ಫುಟೀಕರೋತಿ ಆತ್ಮಕರಾಂಬು ಜಾತೈಹಿ ಅಂತ ಶ್ರೀನಿವಾಸ ದೇವರು ಅದನ್ನು ವಾದಿರಾದ್ರಿ ಹೇಳಿದಂತೆ ಶ್ರೀನಿವಾಸ ದೇವರು ಹಾಗೆ ನಿಂತ್ಕೊಂಡಿದ್ದಾರೆ. ಎಲ್ಲಿಯೂ ಕೂಡ ಈ ರೀತಿಯಲ್ಲ ಈ ಒಂದು ದೃಷ್ಟಾಂತ ಬಿಟ್ಟರೆ ನಮಗೆ ಎಲ್ಲೂ ಸಿಗೋದಿಲ್ಲ. ಎಲ್ಲ ಕಡೆ ಇರುತ್ತೆ. ಪಾಂಡುರಂಗ ಇದರ ಮೇಲೆ ಇಟ್ಕೊಂಡಿದ್ದಾನೆ, ಇಲ್ಲಿ ಸೊಂಟದ ಮೇಲೆ ಅವನ ಕೈ ಇಟ್ಕೊಂಡಿದ್ದಾನೆ. ಹೀಗೆ ಈ ಮೂರು ರೂಪಗಳನ್ನು ತಿಳ್ಕೋಬೇಕು ನಾವು. ಯಾವತ್ತು ಒಂದು ಉಡುಪಿಯ ಶ್ರೀಕೃಷ್ಣ, ಅದು ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲಿ ಉಡುಪಿಯಲ್ಲಿ ಅಷ್ಟೇ ಹೊರತಾಗಿ ಪಾರ್ಥನೂ ಪೂಜೆ ಮಾಡಿದ್ದಾರೆ, ಅದನ್ನು ರುಕ್ಮಿಣೀ ದೇವಿಯು ಪೂಜೆ ಮಾಡಿರತಕ್ಕಂಥದ್ದು. ಅದು ಒಂದು ಗೋಪಿಚಂದ ಮುದ್ದೆ ಮೂಲಕವಾಗಿ ಮಧ್ವಾಚಾರ್ಯನ ಹುಡುಕೊಂಡು ಅದೇ ಬಂತು. ಹಾಗಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಅವನು ಬಾಲಕೃಷ್ಣ ಅಂತ ಹೇಳ್ತರು. ಬಾಲಕೃಷ್ಣ ಈ ಸಣ್ಣ ಸಣ್ಣ ಮಕ್ಕಳಾಗಿರುವಾಗ ಹಾಲು ಮೊಸರೆಲ್ಲ ಕದ್ದನಲ್ಲ, ಆ ರೂಪ ಅದು. ಪಾಂಡುರಂಗ ಏನಿದ್ದಾನೆ, ಪಂಡರಾಪುರ ಇರತಕ್ಕಂಥವನು, ಅವನು ಕಡಿಯಿಟ್ಕೊಂಡಿದ್ದಾನಲ್ಲ, ಅವನು ಉಪನಯನ ಆಗಿರತಕ್ಕಂಥ ಆ ಕೃಷ್ಣ. ಅವನು ಅವನಿಗೆ ವಿಠಲ ಅಂತ ಕರೀತಾರೆ, ವಿಠೋಭ ಅಂತ ಕರೀತಾರೆ, ವಿಠಲ ಅಂತ ಕರೀತಾರೆ. ವಿಠಲ ಅಂದರೂ ಅರ್ಥ ವಿ ಅಂದರೆ ವಿಠಲ, ವಿತ್ ಸ್ಥಳ ಅಂತ. ವಿತ್ ಅಂದರೆ ಜ್ಞಾನ, ಜ್ಞಾನಸ್ಥಳ, ಅವನು ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ವಿತ್ ಸ್ಥಳ ಅಥವಾ ವಿಧ ಜ್ಞಾನ ಅಂತ ಅರ್ಥ. ಠ ಅಂದರೆ ಶೂನ್ಯ ಅಂತ ಅರ್ಥ. ಜ್ಞಾನದಿಂದ ಶೂನ್ಯರಾದ ಭಕ್ತರಿಗೆ ಲಾತಿ ಅವರ ಸ್ವೀಕಾರ ಮಾಡಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ವಿಠಲ ಅಂತ ಅವನಿಗೆ ಹೇಳ್ತಾರೆ. ಹಾಗೆ ವಿಠಲ, ಉಡುಪಿ ಕೃಷ್ಣ, ಶ್ರೀನಿವಾಸ ದೇವರು, ಮೂರು ಜನ ಒಂದೇ ರೂಪ. ಉಡುಪಿ ಕೃಷ್ಣ ಅಂತ ಹೇಳಿದ್ರೆ ಬಾಲಕೃಷ್ಣ, ಉಪನಯನ ಆಗದೇ ಇದ್ದರು. ಜನವರಲ್ಲಿ ಹಾಕ್ತಾರೆ, ಅದು ಬೇರೆ ವಿಚಾರ. ಅಲಂಕಾರ ಏನೂ ನಾವು ಮಾಡ್ಬೋದು, ಯಾಕೆ ಅಲಂಕಾರ ಪ್ರಿಯ ವಿಷ್ಣು ಆದ್ದರಿಂದ ನಾವೇನು ಅಲಂಕಾರ ಮಾಡಿದ್ರು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅವನು ಉಪನಯನವಾಗದೇ ಇರತಕ್ಕಂಥ ಪರಮಾತ್ಮ. ಇವನೇನಿದ್ದಾನೆ ಪಾಂಡುರಂಗ, ಅವನು ಉಪನಯನ ಆಗಿರತಕ್ಕಂಥ ಕೃಷ್ಣ. ಅವನು ತಿರುಪತಿ ಶ್ರೀನಿವಾಸ ದೇವರು ಏನಿದ್ದಾರೆ, ಅವರು ಮದುವೆ ಆಗಿರತಕ್ಕಂಥ ಕೃಷ್ಣ ಅಷ್ಟೆ. ಹೀಗೆ ಮೂರು ಕೂಡ ಒಂದೇ ರೀತಿಯಾದಕ್ಕಂಥ ರೂಪಗಳು, ಅದರಲ್ಲಿ ವ್ಯತ್ಯಾಸವನ್ನು ಎಣಿಸಲೇಬಾರದು. ನಾವು ಎಣಿಸಿದ ಅನರ್ಥ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ಶ್ರೀನಿವಾಸ ದೇವರ ಉತ್ಸವವನ್ನು ಶ್ರವಣ ನಕ್ಷತ್ರ ಇರುವಾಗ, ಸಾಮಾನ್ಯವಾಗಿ ಆಶ್ವಯುಜ ಮಾಸದಲ್ಲಿ ಈ ಉತ್ಸವ ಎಂಬತಕ್ಕಂಥದ್ದು ನಡೆಯುತ್ತೆ. ಈ ಉತ್ಸವದಲ್ಲಿ ಉತ್ಸವವನ್ನು ಮೇಲ್ವಿಚಾರಕರು ಎಲ್ಲರೂ ಕೂಡ ಬ್ರಹ್ಮದೇವರೇ ಹೊರತಾಗಿ ಬೇರೆ ಎಲ್ಲ ದೇವತೆಗಳು, 33 ಕೋಟಿ ದೇವತೆಗಳು ಬಂದಿರ್ತಾರೆ ಪರಮಾತ್ಮನ ಒಂದು ಆ ಉತ್ಸವವನ್ನು ನೋಡಲಿಕ್ಕೋಸ್ಕರವಾಗಿ. ಆಗ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಈಗಲೂ ನಡೀತಾ ಇದೆ ನೋಡಿ. ಅಂದರೆ ಬ್ರಹ್ಮದೇವರು ಉತ್ಸವ ಮಾಡ್ತಾ ಇರೋದು ಈಗಲೂ ಅಷ್ಟೇ. ಉತ್ಸವ ನಡೀತಾ ಇರುವಾಗ ಪ್ರತಿ ದಿವಸವೂ ಕೂಡ ಉತ್ಸವ ನಡೆಯುತ್ತೆ. ಆ ಉತ್ಸವದ ಮುಂದೆ ಸಣ್ಣ ಒಂದು ರಥ ಹೋಗ್ತಾ ಇರ್ತಾ, ಅಲ್ಲಿ ಯಾವ ಪ್ರತಿಮೆ ಅಥವಾ ಯಾವುದು ಇರೋದಿಲ್ಲ, ಅದು ಬ್ರಹ್ಮದೇವರು ಈ ರಥಕ್ಕೆ ಮುಂದಾಳಾಗಿ ನಿಂತಿದ್ದಾರೆ ಎಂಬುದಕ್ಕಂಥದ್ದು ಅಭಿಪ್ರಾಯ. ಯಾವಾಗ ಇದು ಶ್ರೀನಿವಾಸ ದೇವರೇ ಇದ್ದಾರೆ, ಪದ್ಮಾವತಿಯನ್ನು ಪದ್ಮಾವತಿಯ ಮದುವೆ ಮಾಡಿಕೊಂಡಾದ ಮೇಲೆ ಅವರು ತಕ್ಷಣ ಆಕಾಶರಾಜನ ಮನೆಯಿಂದ ಬಂದು ಅಲ್ಲಿ ಶ್ರೀನಿವಾಸ ಮಂಗಾಪುರ ಅಂತಿದೆ, ಅಲ್ಲಿ ಸುಮಾರು 6 ತಿಂಗಳು ಇರ್ತಾರೆ. 6 ತಿಂಗಳು ಇದ್ದು ಅಲ್ಲೇ ಒಂದು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಯಾಕೆ ಅಂದರೆ ಮದುವೆ ಆದ ಕೂಡಲೇ ನಾವು ಸಮುದ್ರವನ್ನು ದಾಟೋದು, ಪರ್ವತಗಳನ್ನು ಹತ್ತೋದು ಇದೆಲ್ಲ ಮಾಡಬಾರ್ದು ಎಂಬುದಾಗಿ ಒಂದು ನಿಷೇಧ ಮಾಡಿದ್ದಾರೆ. ಅದು ಒಂದು ಕಡೆ ಕೂತ್ಕೋಬೇಕು ಅಂತ ಹಾಗೆ ಮಾಡಿದ್ದಾರೆ. ಪರಮಾತ್ಮ ಈ ನಿಯಮವನ್ನು ಪಾಲನೆ ಮಾಡಲಿಕ್ಕೋಸ್ಕರವಾಗಿ ಅವನು ಅಲ್ಲೇನೆ ಶ್ರೀನಿವಾಸ ಮಂಗಾಪುರದಲ್ಲಿ 6 ತಿಂಗಳು ಅನುಗ್ರಹ ಮಾಡಲಿ, ಆ ಋಷಿಗೆ ಬೇರೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅಲ್ಲೇ ಕೂತ್ಕೊಂಡಿದ್ದಾನೆ. 6 ತಿಂಗಳಾಯಿತು ಅಂದರೆ ವೈಶಾಖ ಮಾಸದಲ್ಲಿ ಮದುವೆ ಆಗಿದ್ದು, ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಬಂತು, 6 ತಿಂಗಳಾಯಿತು. 6 ತಿಂಗಳಾದ ಕೂಡಲೇ ಪದ್ಮಾವತಿಯೊಂದಿಗೆ ಪರಮಾತ್ಮ ಬೆಟ್ಟವನ್ನು ಹತ್ಕೊಂಡು ಹೋಗ್ತಾನೆ. ಹೋಗುವಾಗ ಪರಮಾತ್ಮ ಬರ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊಂಡು ಬ್ರಹ್ಮದೇವರು ದೊಡ್ಡ ಒಂದು ದೇವತೆಗಳ ಸಮೂಹದಿಂದ ಕೂಡಿಕೊಂಡು ಪೂರ್ಣ ಕುಂಭವೊಂದ ಅವನನ್ನು ಸ್ವಾಗತ ಮಾಡಿ ಸ್ವಾಮಿ ಬರಬೇಕು ಅಂತೇಳಿ ಅವತ್ತಿಂದ 10 ದಿವಸ ಅವರು ವಿಶೇಷ ಒಂದೊಂದು ದಿವಸ ಪರಮಾತ್ಮ ಏನು ಹೇಳಿದರೋ ಅಷ್ಟು ಉತ್ಸವಗಳನ್ನು ಕೂಡ ಮಾಡಿದ. ಅದೇ ಉತ್ಸವ ಈಗಲೂ ನಡ್ಕೊಂಡ್ಬರ್ತಾ ಇದೆ. ಬೇರೆ ಕಡೆ ಎಲ್ಲಾದರಂಥ ಉತ್ಸವ ಮಾಡಿದರು ಅಂದರೆ ಅದು ತಿರುಪತಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಇರತಕ್ಕಂಥದ್ದನ್ನು ಕಾಪಿ ಅಷ್ಟೇ ಹೊರತಾಗಿ ಸ್ವತಂತ್ರವಾಗಿ ಮಾಡಿದ್ದಲ್ಲ. ಮೊಟ್ಟ ಮೊದಲು ಮಾಡಿದ್ದು ಪರಮಾತ್ಮ ಇದನ್ನೇ. ಆಭರಣಗಳಲ್ಲಿ, ಅಲಂಕಾರಗಳಲ್ಲಿ, ವೇಷಗಳಲ್ಲಿ ವ್ಯತ್ಯಾಸ ಮಾಡ್ಬೋದು ಅಷ್ಟೇ ಹೊರತಾಗಿ ಉತ್ಸವಗಳನ್ನು ಮಾತ್ರ ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ. ಈಗ 5130 ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ಆ ಉತ್ಸವ ಮರೆಸ್ಕೊಂಡ್ಬರ್ತಾ ಇದ್ದಾರೆ, ಹಾಗೆ ನಡ್ಕೊಂಡ್ಬರ್ತಾ ಇದೆ. ಇದು ಆ ಶ್ರೀನಿವಾಸನ ವೈಭವ. ಆ ಉತ್ಸವ ಆಗೋ ಸಂದರ್ಭದಲ್ಲಿ ಯಾರೂ ಕೂಡ ಅವರು ಅವರ ಮನೆಗಳಲ್ಲಿ ಯಾವುದಾದ್ರೂ ಮದುವೆ ಮಾಡೋದು, ಮುಂಜಿ ಮಾಡೋದು ಅದೆಲ್ಲ ಯಾವುದೂ ಮಾಡಬಾರ್ದು. ಅದು ನಿಷಿದ್ಧ ಅಲ್ಲಿ ಆ ತಿರುಪತಿ ಬೆಟ್ಟದ ಮೇಲೆ. ಅಕಸ್ಮಾತ್ ಏನಾದರೂ 10 ದಿವಸದಲ್ಲಿ ಅವರು ಮೊದಲೇ ಹೋಗಿದ್ದರು ಅಂದರೆ 10 ದಿವಸದ ಒಳಗಡೆ ಬಂದುಬಿಡ್ಬೇಕವರು, ಆ ದೇವಸ್ಥಾನದ ಬೆಟ್ಟಕ್ಕೆ ಬಂದುಬಿಡ್ಬೇಕವರು. ಇದೆಲ್ಲ ನಿಯಮಗಳೆಲ್ಲ ಅಲ್ಲಿ ಪಾಲನೆ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗೆ ನಡೀತಾ ಇದೆ. ಹೀಗೆ ಪರಮಾತ್ಮಂದು
ಒಂದು ದಿವಸ ಒಂದು ಚಿನ್ನ ಶೇಷವಾಹನ ಅಂತ ಒಂದು ಪೆದ್ದ ಶೇಷವಾಹನ ಅಂತ ಚಿನ್ನ ಅಂದ್ರೆ ಚಿನ್ನದ್ದು ಹೌದು ಎರಡು ಕೂಡ ಚಿನ್ನದ್ದೇ ಅಂದ್ರೆ ಬಂಗಾರದ್ದೇ ಉತ್ಸವ ಎರಡು ಕೂಡ ಆದರೆ ಚಿಕ್ಕದು ಮತ್ತು ಐದು ಹೆಡೆ ಆ ಒಂದು ಏಳು ಹೆಡೆ ಬೆಳಿಗ್ಗೆ ಐದು ಹೆಡೆ ಸಾಯಂಕಾಲ ಏಳು ಹೆಡೆ ಹೀಗೆ ನಡೆಯುತ್ತೆ ಹಾಗೆ ಒಂದೊಂದೇ ಉತ್ಸವ ನಡ್ಕೊಂಡ್ಬರ್ತಾ ಇರುತ್ತೆ ಅದರಲ್ಲಿ ಕಲ್ಪವೃಕ್ಷ ವಾಹನ ಅಂತಿದೆ ಇದಲ್ಲದೆ ಸೂರ್ಯಪ್ರಭ ವಾಹನ ಚಂದ್ರಪ್ರಭ ವಾಹನ ಅಂಥೇಳಿ ಏಳನೇ ದಿವಸ ಅದು ಮಾಡತಕ್ಕಂಥದ್ದು ಎಲ್ಲಕ್ಕಿಂತ ದೊಡ್ಡ ಉತ್ಸವ ಅಂದರೆ ಗರುಡೋತ್ಸವ ಎಂಬತಕ್ಕಂಥದ್ದು ಅವತ್ತು ಲಕ್ಷಾಂತರ ಮಂದಿ ಆ ದಿವಸ ಅದನ್ನು ಸೇರ್ತಾರೆ ಪರಮಾತ್ಮ ಗರುಡ ಮೇಲೆ ಕೂತ್ಕೊಂಡು ಬರ್ತಾನೆ ಆ ಮೇಲೆ ಅವನಿಗೆ ಆಕಾಶರಾಜನು ತನ್ನ ಮಗಳ ಮದುವೆಯ ಒಂದು ಕಾಣಿಕೆಯಾಗಿ ಅವನಿಗೆ ಒಂದು ಸಾವಿರ ನಾಮಗಳುಳ್ಳಂತಹ ಸಾವಿರದ ಎಂಟು ನಾಮಗಳುಳ್ಳಂತಹ ವಿಷ್ಣು ಸಹಸ್ರನಾಮದ ನಾಮ ಅದರಲ್ಲಿ ವಿಶ್ವಾಯ ನಮಃ ವಶಕ್ಕಾರಾಯ ನಮಃ ಅಂತ ಹೇಳ್ಬಿಟ್ಟು ಅಲ್ಲಿ ನಾಮಗಳಿದೆ ಒಂದು ಪಕ್ಕದಲ್ಲಿ ಲಕ್ಷ್ಮೀದೇವಿ ಚಿತ್ರ ಇದೆ ಹಾಗೆ ಲಕ್ಷ್ಮೀ ಹಾರ ಅಂತ ಅದಕ್ಕೆ ಹೇಳ್ತಾರೋ ಅಂತಹ ಹಾರ ನಾಲ್ಕು ಎಳೆ ಇರುತ್ತದೆ ಅದನ್ನು ಗರುಡನ ಮೇಲೆ ಕೂತಿರ್ತಕ್ಕಂಥ ಪರಮಾತ್ಮ ಹಾಕಿದರೆ ನಾಲ್ಕು ಎಳೆ ಬಂದಿರುತ್ತೆ ಅಂತಹ ದೊಡ್ಡ ಒಂದು ಹಾರವನ್ನು ಹಾಕ್ಕೊಂಡು ಪರಮಾತ್ಮ ಗರುಡ ಮೇಲೆ ಕೂತ್ಕೊಂಡು ಈ ಉತ್ಸವದಲ್ಲಿ ಪರಮಾತ್ಮ ಬರ್ತಾನೆ ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಮಂದಿ ಜನ ಬರ್ತಾ ಇದ್ದಾರೆ ಆ ಎಲ್ಲರನ್ನೂ ಕೂಡ ತನ್ನ ದೃಷ್ಟಿಯಿಂದ ಅವರಿಗೆ ಅನುಗ್ರಹ ಮಾಡಿ ಇದು ಮಾಡ್ತಾರೆ ಅದಕ್ಕೆ ಇದನ್ನು ಕೂಡ ಹೇಳ್ತಾರೆ ಯೋ ಬ್ರಹ್ಮಾದಿಸುರಾನ್ ಮುನೀಂಶ್ಚ ಮನುಜಾನ್ ಬ್ರಹ್ಮೋತ್ಸವಾಯಾಗತಾನ್ ದೃಷ್ಟ್ವ ಹೃಷ್ಟಮನಃ ಬಭೂವ ಬಹುಶಃ ತೈರಕ್ಷಿತಃ ಸಂಸ್ತುತಃ ತೇಭ್ಯೋ ಯತ್ ಪ್ರದದಾದ್ ವರಾನ್ ಬಹುವಿಧಾನ್ ಲಕ್ಷ್ಮೀ ನಿವಾಸೋ ವಿಭು ಕೇಳಿದ್ದೆಲ್ಲ ವರ ಕೊಡ್ತಾಂತ ಉತ್ಸವದಲ್ಲಿ ಪಾಲ್ಗೊಂಡವರಿಗೆ ದೃಷ್ಟ್ವ ನೋಡಿ ಅಂತಹ ಶ್ರೀಮದ್ವೆಂಕಟ ಭೂಧರೇಂದ್ರ ಮನಃ ಕುರಿಯಾಧ್ಯರ್ ಮಂಗಳೆಂಬುದಾಗಿ ವಾದರಾದರು ಈ ಒಂದು ಅದ್ಭುತವಾದ ಮಂಗಳಾಷ್ಟಕವನ್ನು ಮಾಡಿದ್ದಾರೆ ಇಂತಹ ಶ್ರೀನಿವಾಸ ದೇವರೇನಿದ್ದಾರೆ ಅವರು ಆ ತಿರುಪತಿಯ ಬೆಟ್ಟದ ಮೇಲೆ ಕೂತ್ಕೊಂಡು ಅವರು ಬೇಕಾದಷ್ಟು ಜನ ಭಕ್ತರುಗಳು ಎಷ್ಟು ಜನ ಭಕ್ತರವರೆಗೆ ಸೇವೆ ಮಾಡಿದ್ದಾರೆ ಕೃಷ್ಣದೇವರಾಯನಿಗೂ ಸುಮಾರು ಏಳು ಬಾರಿ ಬಂದಿದ್ದ ಒಂದೊಂದು ಬಾರಿ ಬರುವಾಗಲೂ ಕೂಡ ಆ ಪರಮಾತ್ಮನಿಗೆ ವಿಚಿತ್ರ ವಿಚಿತ್ರವಾದ ಅಮೂಲ್ಯವಾದ ಕಾಣಿಕೆಗಳನ್ನು ಆಭರಣ ತಂದುಕೊಟ್ಟಿದ್ದಾನೆ ಅಂತಹದ್ದೊಂದು ಆಭರಣ ಒಂದು ಮಹಿಮೆ ಇದೆ ಪರಮಾತ್ಮ ಇದ್ದಾಗ ಅವನ ಚಿನ್ನಾಂಬ ಅಂತ ಒಬ್ಬಳಿದ್ಲು ಅವಳು ಒಂದು ಬಂಗಾರದ ಲೋಟ ತಂದುಕೊಟ್ಟಿದ್ಲು ಇದನ್ನು ಪರಮಾತ್ಮ ಇದ್ದಾಗ ಅವನು ರಾತ್ರಿ ಶಯನೋತ್ಸವ ಮಾಡುವಾಗ ಇದರಲ್ಲಿ ಹಾಲನ್ನು ಇಡಬೇಕು ಎಂಬುದಾಗಿ ಅದನ್ನು ಹೇಳಿದ್ರಂತ ಅದನ್ನು ಅದೇ ರೀತಿ ಈಗಲೂ ಕೂಡ ಆ ಪರಮಾತ್ಮ ಭೋಗ ಶ್ರೀನಿವಾಸ ಅಂತ ಶ್ರೀನಿವಾಸ ದೇವರ ಕೆಳಗಡೆ ಚಿಕ್ಕ ಒಂದು ಪ್ರತಿಮೆ ಇರುತ್ತೆ ಬೆಳ್ಳಿದದು ಆ ಪ್ರತಿಮೆಯನ್ನು ಮಲಗಿಸ್ತಾರೆ ಅಲ್ಲಿ ಶಯನ ಮಾಡಿಸ್ತಾರೆ ಅದಾದ ಮೇಲೆ ಅವನಿಗೆ ತಾಂಬೂಲ ವಿಶೇಷವಾದಂಥ ತಾಂಬೂಲಗಳನ್ನು ಅಲ್ಲಿ ಇಟ್ಟಿರ್ತಾರೆ ಆ ತಾಂಬೂಲವನ್ನು ನಮಗೆ ತಿನ್ನಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಬಿಡಿ ಆದರೆ ಅಂಥ ತಾಂಬೂಲ ಅದಕ್ಕೆ ಅಷ್ಟು ವ್ಯವಸ್ಥೆ ಮಾಡಿಟ್ಟಿರ್ತಾರೆ ಅದರಲ್ಲಿ ಪಕ್ಕದ ಒಂದು ಆ ಬಂಗಾರ ಲೋಟ ಇದ್ದಾರೆ ತುಂಬ ಹಾಲು ಇಟ್ಟಿರ್ತಾರೆ ಎಲ್ಲ ಬೀಗ ಹಾಕ್ಕೊಂಡ್ಬರ್ತಾರೆ ಬೀಗ ತೆಗಿಬೇಕಾದ್ರೆ ಐದು ಜನ ಇರಲೇಬೇಕಲ್ಲಿ ಯಾಕೆಂದರೆ ಅಲ್ಲಿ ಸನ್ನಿಧಿ ಗೊಲ್ಲ ಅಂತಿದ್ದ ಅವನಿರಲೇಬೇಕು ಆಮೇಲೆ ಪೇಶ್ಕಾರಿ ಅಂತಿದ್ದ ಅವನಿರಬೇಕು ಆಮೇಲೆ ಅರ್ಚಕರು ಇರಬೇಕು ಐದಾರು ಜನ ಇದ್ದರೆ ಮಾತ್ರ ತೆಗಿಲಿಕ್ಕೆ ಬರೋದು ತೆಗಿಲಿಕ್ಕೆ ಒಬ್ಬೊಬ್ಬರತ್ತೋ ಒಂದೊಂದು ಬೀಕೆ ಇರುತ್ತೆ ತೆಗಿಲಿಕ್ಕೆ ಯಾರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸಾರಿ ಬೀಗ ಹಾಕಿದ ಮೇಲೆ ಆದರೆ ಬೆಳಿಗ್ಗೆ ಎದ್ದು ಕೂಡಲೇ ಆ ತುಂಬ ಇತ್ತಲ್ಲ ಲೋಟ ಇತ್ತಲ್ಲ ಅದರಲ್ಲಿ ಎಲ್ಲ ಸುಮಾರು ಅರ್ಧ ಲೋಟ ಹಾಲು ಖಾಲಿಯಾಗಿರುತ್ತೆ ಯಾರು ಕುಡಿಬೇಕು ಯಾರು ಕುಡಿಲಿಕ್ಕೂ ಸಾಧ್ಯ ಇಲ್ಲ ಪರಮಾತ್ಮನೇ ಆ ಭಕ್ತರು ಕೊಟ್ಟಿರತಕ್ಕಂಥ ಹಾಲನ್ನು ಸ್ವೀಕಾರ ಮಾಡಿ ಅರ್ಧ ನಮ್ಗೆ ಉಳಿಸಿರ್ತಾನೆ ಆ ಅರ್ಧದಲ್ಲಿ ಒಂದು ಕಾಲಭಾಗ ಇರ್ತಲ್ಲ ಅದನ್ನು ಯಾರು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಉಂಡೆಗಳೆಲ್ಲ ಮಾಡ್ತಾರಲ್ಲ ಅದಕ್ಕೆ ಅದನ್ನು ಮಿಶ್ರಣ ಮಾಡ್ತಾರೆ ಅದಕ್ಕಾಗಿ ಆ ಪರಮಾತ್ಮನ ಸ್ವೀಕಾರ ಮಾಡಿ ಬಿಟ್ಟಿರುವ ಹಾಲೇನಿದೆ ಉಳಿದ ಶೇಷ ಅದನ್ನು ಅಲ್ಲಿ ಹಾಕುವುದರಿಂದ ಅದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಲಡ್ಡು ಆಗಿರುತ್ತೆ ಅದು ಅಂತ ನಾವು ಕೂಡ ಎಲ್ಲರೂ ಸೇರಿ ಮಾಡೋಣಂತ ಲಡ್ಡುಗಳನ್ನು ಏನು ಮಾಡಿದ್ರೂ ಆ ರುಚಿ ಬರೋದಿಲ್ಲ ಅವ್ರಿಗಿಂತ ಜಾಸ್ತಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿರಿ ಏನು ಹಾಕಿದರೆ ಆ ರುಚಿ ಎಂಬುದು ಬರೋದೇ ಇಲ್ಲ ಅದು ತಿರುಪತಿಯ ಆ ಪ್ರಸಾದ ಇದೆಲ್ಲ ಅದೇನೆ ಆಗಬೇಕಷ್ಟೇ ಇಂತಹದ್ದು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಇದಾದಮೇಲೆ ತಾಂಬೂಲ ಇಟ್ಟಿರ್ತಲ್ಲ ಅದನ್ನು ಈಗ ತಾನೇ ಯಾರು ಉಗುಳಿದಂತೆ ಇರುತ್ತೆ ಆ ಮೂಲೆಯಲ್ಲಿ ಈಗಲೂ ಕೂಡ ಅದು ಕರೆಯಾಗಿದೆ ಅದು ಆ ತಾಂಬೂಲವನ್ನು ತೆಗೆದುಕೊಂಡು ಅಲ್ಲಿ ಕೆಲವರು ಭಕ್ತರು ಇರ್ತಾರೆ ಅವರಿಗೆ ಅವರು ಮಾತ್ರ ಬಾಯಿಲು ಹಾಕ್ಕೊತಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಿಮೆಗಳನ್ನು ಈಗಲೂ ಪರಮಾತ್ಮ ತೋರಿಸ್ತಾ ಇದ್ದಾನೆ ಆ ದೀಪ ಎಂಬುದು ಈಗಲೂ ಉರಿತಾ ಇದೆ ಅಂತಹ ಒಂದು ಬಂಗಾರದ ಗೋಪುರ ಏನಿದೆ ಅದರ ಮೇಲೆ ಪರಮಾತ್ಮ ವಿಶೇಷವಾಗಿ ಆ ಗೋಪುರದಲ್ಲಿ ವಿರಾಜಮಾನ ಆಗಿದೆ ವಿಮಾನ ಶ್ರೀನಿವಾಸ ಎಂಬುದಾಗಿ ಆ ವೈಕುಂಠದಿದ್ದಕ್ಕಂಥ ವಿಮಾನ ಶ್ರೀನಿವಾಸ ಬಂದು ಅಲ್ಲಿದ್ದಾನೆ ಅದನ್ನು ಬಂದು ಸೇರಿದ್ದನ್ನು ಅವರೆಲ್ಲ ನೋಡಿದರಂತೆ ವ್ಯಾಸರಾದರು ಏನಿದ್ದಾರೆ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಅವರು ಉಗ್ರವಾಗಿದ್ದ ಪರಮಾತ್ಮ ಅವನು ಯಾಕೆಂದರೆ ಬ್ರಾಹ್ಮಣರಲ್ಲಿ ಕೊಂದು ಹಾಕಿದೆ ಅಂತ ಉಗ್ರವಾಗಿದ್ದೆ ಅಂತ ರಾಜನಿಗೆ ಸಾಳುವ ನರಸಿಂಹ ಅಂತ ಅವನಿಗೆ ಹೆಸರು ಅವನಿಗೆ ಭಯ ಉಂಟಾಯಿತು ಅವರು ಹೇಳ್ತಾರೆ ವ್ಯಾಸರಾದರು ನೋಡು ಇದಕ್ಕಿಂತ ಉಗ್ರವಾದ ರೂಪವನ್ನು ನಾನು ನೋಡಿದ್ದೆ ನಾನು ಆದ್ದರಿಂದ ಇದೇನು ಭಯಪಡಬೇಡ ಅಂತ ಹೇಳ್ಬಿಟ್ಟು ಹೇಳಿ ಆ ಪರಮಾತ್ಮನಿಗೆ ಅಲ್ಲಿ ನಾಮವನ್ನು ಹಾಕಿ ಅವರಿಗೆ ಕಣ್ಣನ್ನು
ಉಗ್ರವಾಗಿದ್ದಂತೆ ಕಂಡುಬಂತಲ್ಲ ಅವನಿಗೆ, ಅದನ್ನು ಪರಮಾತ್ಮ ಇದ್ದಲ್ಲ ಅವನ ತಂಪು ಮಾಡಲಿಕ್ಕೋಸ್ಕರ ಆ ಪಚ್ಚಕರ್ಪೂರದಿಂದ ಮಾಡಿದಕ್ಕಂಥದ್ದು ಇದನ್ನು ಹಾಕಿದರು ಅಂತ ನಮ್ಮ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ. ವ್ಯಾಸರಾಜನಿಗೂ 12 ವರ್ಷ ಅದು ಸೇವೆ ಮಾಡಿ ಒಂದು ಸಾಲಿಗ್ರಾಮ ಹಾರವನ್ನು ಕೂಡ ಶ್ರೀನಿವಾದೇವರು ಕೊಟ್ಟಿದ್ದಾರೆ. ಆಮೇಲೆ ವಾದಿರಾಜರು ಅಲ್ಲಿಂದ ಬಂದರು ಇಲ್ಲಿಗೆ, ಅವರು ಇದಕ್ಕೆ ಹೋಗಿದ್ದರು. ವಾದಿರಾಜರು ಗಂಡಕಿ ನದಿಗೆ ಹೋಗಿಬಿಟ್ಟು ಅವರೇನೆ 108 ಸಾಲಿಗ್ರಾಮ ಇದೆ, ದೊಡ್ಡ ಸಾಲಿಗ್ರಾಮಗಳನ್ನು ಆರಿಸಿ ಅವರೇ ಮುಳುಗಿ ತಂದು ಅದನ್ನು ಹಾರವನ್ನು ಮಾಡಿ ಅಲ್ಲಿಂದ ತೊಗೊಂಬಂದು ಇಲ್ಲಿ ಬರುವಾಗ ಪರ್ವತ, ಇಡೀ ಪರ್ವತ ಪೂರ್ತಿ ಅವರಿಗೆ ಸಾಲಿಗ್ರಾಮಗಳೇ ಕಂಡು ಬಂದವು. ಅಯ್ಯೋ, ಸಾಲಿಗ್ರಾಮಕ್ಕೋಸ್ಕರ ಅಷ್ಟು ದೂರ ಹೊಂದಲ್ಲ ಪರಮಾತ್ಮ, ಸಾಲಿಗ್ರಾಮ ತುಂಬಿಸ್ಕೊಂಡಿದ್ದಾನಲ್ಲ ಇಲ್ಲಿ ಬೆಟ್ಟದಲ್ಲಿ ಇದ್ದಾನಲ್ಲ ಅಂಥೇಳಿ ಅವರು ಆಶ್ಚರ್ಯಪಟ್ಟರು. ಆದರೆ ಆ ಸಾಲಿಗ್ರಾಮದ ಕಾಲಿಡಬಾರ್ದು ಅಂಥೇಳಿ ಮಂಡಿಗಳಿಂದ ನಡ್ಕೊಂಡು ಹೋದರು. ಇಲ್ಲಿ ಕೂಡ ಮೊಳಕಾಲ್ಮೂರು ಅಂತ ಅದಕ್ಕೆ ಹೆಸರು, ಮೊಳಕಾಲಿನಲ್ಲೇ ಹೋಗಬೇಕಂತಲ್ಲ, ಕಾಲು ಇಡಲೇಬಾರದಲ್ಲಿ ವಸ್ತುತ ಇಡೀ ಪರ್ವತಕ್ಕೆ ನಾವು ಕಾಲಿಡಬಾರ್ದು, ಯಾಕೆ ಶೇಷದೇವರ ಮೈ ಅದು. ಆದರೂ ಕೂಡ ನಮಗೆ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕು. ನೋಡಪ್ಪ, ಈಗ ಕ್ಷಮೆ ನಾನು ಕೇಳ್ತಾ ಇದ್ದೇನೆ, ನನ್ನ ಪಾದಸ್ಪರ್ಶವನ್ನು ಕ್ಷಮಿಸು, ಆ ಪರಮಾತ್ಮ ದರ್ಶನ ಮಾಡಿಸು. ಯಾಕೆ ಪರಮಾತ್ಮ ನಿನ್ನ ತಲೆಯ ಮೇಲಿರೋದ್ರಿಂದ ನಿನ್ನನ್ನು ತುಳಿಯದೆ ನಾವು ಆ ಪರಮಾತ್ಮ ನೋಡಲಿಕ್ಕೆ ಆಗೋದಿಲ್ಲ, ಅದನ್ನು ಕ್ಷಮಿಸು ಎಂಬುದಾಗಿ ಕ್ಷಮೆ ಕೇಳಿಕೊಂಡು ಆ ಪರ್ವತನ ಹತ್ತಬೇಕಂತೆ. ಅಂತ ಆ ಪರ್ವತ ಹತ್ತಿದ ಮೇಲೆ ಪರಮಾತ್ಮ ದರ್ಶನ ಕೊಡ್ತಾನೆ. ಆಮೇಲೆ ಇಳಿಯುವಾಗಲೂ ಅಷ್ಟೇ, ಇಳಿಯುವಾಗಲೂ ಕೂಡ ನಾವು ಆ ಪರಮಾತ್ಮನ ದರ್ಶನ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇಂತಹ ಒಂದು ಆ ಶ್ರೀನಿವಾಸ ದೇವರಿದ್ದಾರೆ, ಅವರಂತೂ ವಾದಿರಾಜರಲ್ಲಿ ಬಂದಾಗ ಎಲ್ಲ ಬಾಗಿಲು ಹಾಕಿದ್ದೆ, ಅವನು ಏನು ಮಾಡೋದು ತೆಗೋದಿಲ್ಲ ಅಂತ ಹೇಳ್ದ. ಬಹಳ ದೂರದಿಂದ ಬಂದಿದ್ದೇವೆ ನಾವು ಅಂತ ಹೇಳಿದ್ರೆ, ಎಷ್ಟು ದೂರದಿಂದ ಬಂದರೂ ಅಷ್ಟೇ, ಇಲ್ಲಿ ಸಮಯ ಹಾಗೇನೆ, ಬಾಳು ಹಾಕಿದ್ದೇವೆ ಅಂತ. ಸರಿ ಆಯಿತಪ್ಪ ಅಂತ ಅವರು ವಿಮಾನ ಶ್ರೀನಿವಾಸ ಇತ್ತಲ್ಲ ಅಲ್ಲಿ ಬಂದು ಕೂತ್ಕೊಂಡು ದೇವ ಸ್ತೋತ್ರ ಮಾಡಿ ಕೂತ್ಕೊಂಡು ಕೂಡ ಅವನು ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಇದ್ದಕ್ಕಿದ್ದ ಎಲ್ಲ ಬೀಗಗಳು ತೆಕ್ಕೊಂಬಿಟ್ರು. ಕೀ ಅವನ ಹತ್ರ ಇದೆ, ಮಹಾಂತ ಅಂತ ಅವನಿಗೆ ಕರೀತಾ ಇದ್ರಾಗ ಅವನ ಹತ್ರ ಇದೆ, ಆದರೆ ಎಲ್ಲ ಬಾಗಿಲು ತೆಕ್ಕೊಂಬಂದರು. ಗಂಟೆಗಳೆಲ್ಲ ಹೊಡ್ಕು ಶುರು ಮಾಡಿದ್ರು. ಓಡಿ ಬಂದ ಅವನು ನೋಡಿದ್ರೆ ಪರಮಾತ್ಮ ಎಲ್ಲ ಬಾಗ್ಕೊಂಡು ದರ್ಶನ ಕೊಟ್ಟಿದ್ದ. ಆಮೇಲೆ ಅವರನ್ನು ಮೆರವಣಿಗೆ ಮಾಡಿದವರನ್ನು ಅಂತ ವಿಶೇಷವಾದ ಮೆರವಣಿಗೆ ಮಾಡಿ ವಾದಿರಾಜರನ್ನು ಕರ್ಕೊಂಬಂದು ಅಲ್ಲಿ ಪರಮಾತ್ಮ ಮುಂದೆ ನಿಲ್ಲಿಸಿದ್ರವನ್ನು ಆ ವಾದಿರಾಜರನ್ನು ಅವರು ಹಾರವನ್ನು ಹಾಕಬೇಕು. ಆದರೆ ಪರಮಾತ್ಮ 8.5 ಅಡಿ ಇದ್ದಾನೆ, ಸುಮಾರು 9 ಅಡಿ ಇದ್ದಾನೆ ಪರಮಾತ್ಮ. ಆದರೆ ವಾದಿರಾಜರು 9 ಅಡಿ ಇಲ್ಲ, ಅವರಿದ್ದ ಬೇಕಾದ್ರೆ ಬೆಳೀಬೋದು, ಅದು ಇದ್ದಾರೆ. ಆಗ ಆ ಹಾರವನ್ನು ಹಿಂಗೆ ಇಟ್ಕೊಂಡಿರೋ ಸ್ವಾಮಿ, ಅಷ್ಟು ಎತ್ತರ ಇದ್ದೀನಿ, ಹೆಂಗೆ ಹಾಕಲಿ ನಿಂಗೆ ಹಾರ ಅಂತ ಹೇಳಿಬಿಟ್ಟು ತಕ್ಷಣ ಪರಮಾತ್ಮ ವರ ಇರ್ತಾನಲ್ಲ ಅವನು ಹಾರವನ್ನು ಇಟ್ಕೊಂಡಾಗ, ವಧು ಎಂಬಲ ಹಾರ ಇಟ್ಕೊಂಡಾಗ ವರ ಬಗ್ಗಿ ಹಾಕಿಸಿಕೊಳ್ಳುವಂತೆ ಪರಮಾತ್ಮ ಆ ಭಕ್ತನಾಗಿರ್ತಕ್ಕಂತಹ ವಾದಿರಾಜರ ಹಾರವನ್ನು ಬಹಳ ಭಕ್ತಿಯಿಂದ ಬಗ್ಗಿ ಹಾಕಿಸ್ಕೊಂಡಿದ್ದಾನಂತೆ. ಹೀಗೆ ಭಕ್ತರಿಗಾಗಿ ಪರಮಾತ್ಮ ಬಗ್ಗಿ ನಡೆಯತಕ್ಕಂತಹ ಪರಮಾತ್ಮ ಇಂತಹ ಶ್ರೀನಿವಾಸ ದೇವರ ತಿರುಪತಿ ಕ್ಷೇತ್ರದಲ್ಲಿ ನಾವಿಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದಾಗ ಶ್ರೀನಿವಾಸ ದೇವರ ಒಂದು ಮಹಿಮೆ ಹೇಳೋಣ ಅಂತ ಹೇಳಿದ್ದೇವೆ. ಅದು ನೀವು ಕೂಡ ಹಂಚಿಕೊಳ್ಳಿ ಎಂಬ ಉದ್ದೇಶದಿಂದ ಈ ಒಂದು ಆ ಮಾತನ್ನು ಹೇಳ್ತಾ ಇದ್ದೇವೆ. ಮುಂದೆ ಇದರ ಮುಂದಿನ ಭಾಗವನ್ನು ನಾವು ಅದನ್ನು ಆ ಅವಕಾಶ ಆದಾಗ ಮಾಡ್ತಾ ಇದ್ದೀವಿ ಅಂಥೇಳಿ ಇದನ್ನು ಆ ಶ್ರೀನಿವಾಸ ದೇವರ ಒಂದು ಪಾದಾರ್ಮದ ಅರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕೂಡ ಶ್ರೀನಿವಾಸ ದೇವರು ಕಲ್ಯಾಣಿ ಉಂಟು ಮಾಡಲಿ ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದೆ. ಕೃಷ್ಣ ಅರ್ಪಣ ಬಸ್ತು.